ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಶಾಲಿನಿ ಶೆಟ್ಟಿ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಗುಂಡ್ಲುಪೇಟೆಯ ಮಗುವಿನಹಳ್ಳಿ ಕೆರೆ ರಾಜಕಾಲುವೆ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಮೌಕ್ ಟಿವಿ ವರದಿಯನ್ನ ಕೂಡ ಬಿತ್ತರಿಸಿತ್ತು. ವರದಿ ಮಾಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಕೂಡ ಸಂಪರ್ಕಿಸಿತ್ತು. ನಾವು ಸ್ಪಾಟ್ಗೆ ಹೋಗ್ತೀವಿ, ಅಲ್ಲಿ ವಿಚಾರಣೆಯನ್ನ ಮಾಡ್ತೀವಿ, ಪರಿಶೀಲನೆ ನಡೆಸ್ತೀವಿ ಅಂತ ಹೇಳಿದ್ರು. ಆದರೆ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳದೆ ಅಧಿಕಾರಿಗಳಿಲ್ಲೆಲ್ಲೋ ಒಂದು ಕಡೆ ಅಕ್ರಮವನ್ನ ಎಸ್ಗೋರ್ ಜೊತೆಗೆ ಅವರಿಗೆ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ, ಅಥವಾ ಅಕ್ರಮಗಳನ್ನ ನೋಡ್ಕೊಂಡು ಕಣ್ಮುಚ್ಕೊಂಡು ಕುಳಿತಿದ್ದಾರೆ ಅಂತ ಅನುಮಾನವನ್ನ ಮೂಡುವಂತಹ ರೀತಿಯಲ್ಲಿ ಮಾಡ್ತಿದ್ದಾರೆ. ಈ ಕುರಿತಂತ ಅಪ್ಡೇಟ್ ಸಿಗ್ತಾ ಇದೆ, ಬನ್ನಿ ನೋಡೋಣ. ಗುಂಡ್ಲುಪೇಟೆಯ ಮಗುವಿನಹಳ್ಳಿ ಕೆರೆ ರಾಜಕಾಲುವೆ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದೆ ಕಂದಾಯ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದ್ದಾರೆ. ರಾಜಕಾಲುವೆ ಮುಚ್ಚಿರುವ ಕುರಿತು ಅಮೋಕ್ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಇನ್ನು ಮೂರು ದಿನ ಕಳೆದರೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳು ಇತ್ತ ತೆರಳಿಲ್ಲ. ಮಗುವಿನಹಳ್ಳಿ ಬಳಿಯ ರಾಜಕಾಲುವೆ ಮುಚ್ಚಿಸಿರುವಂತಹ ಜಮೀನು ಮಾಲೀಕ ವಿರುದ್ಧವಾಗಿ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗ್ತಾ ಇಲ್ಲ. ಇಲ್ಲಿ ಇಲಾಖೆ ಅಧಿಕಾರಿಗಳು ಬೆಂಗಳೂರು ಮೂಲದ ಸೈಯದ್ ಸಲಾಂ ಅನ್ನೋರಿಗೆ ಸೇರಿದಂತಹ ಜಮೀನು ಇದಾಗಿರುತ್ತೆ ಅನ್ನೋದರ ಕುರಿತಂತೆ ಸುದ್ದಿಯನ್ನು ಬಿತ್ತರಿಸಲಾಗಿತ್ತು. ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ರಾಜ್ಯಾಧ್ಯಕ್ಷ ಸೈಯದ್ ಸಲಾಂ ಅನ್ನೋರ ಜಮೀನು ಇದಾಗಿರುತ್ತೆ. ಕಲ್ಲಿಗೌಡನಹಳ್ಳಿ ಮತ್ತು ಮಗುವಿನಹಳ್ಳಿ ಗ್ರಾಮಸ್ಥರು ಈ ಕುರಿತಂತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಾಲೀಕರಿಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತ ಒಂದು ಅನುಮಾನವನ್ನ ಹುಟ್ಟಾಕುವಂತೆ ಮಾಡಿದೆ ಇವರ ನಡೆ ಗ್ರಾಮಸ್ಥರಲ್ಲಿ. ಸ್ಥಳಕ್ಕೆ ಗ್ರಾಮಲಕ್ಕಿಗೆ ಅರುಣ್ ಬಿಟ್ಟು ಯಾರೂ ಕೂಡ ಬಂದಿಲ್ಲ. ಅಲ್ಲಿಗೆ ವಿಲೇಜ್ ಅಕೌಂಟೆಂಟ್ ಅನ್ನ ಬಿಟ್ರೆ ಇನ್ಯಾರು ಕೂಡ ಹೋಗಿಲ್ಲ. ಇಂಜಿನಿಯರ್ ಯಶವಂತ ಗೌಡ ಕೂಡ ಸ್ಥಳಕ್ಕೆ ತೆರಳಿಲ್ಲ. ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಯಶವಂತ ಗೌಡ ಸುದ್ದಿ ನಮ್ಮ ಜೊತೆ ಮಾತಾಡಿದಾಗ ಸುದ್ದಿ ಬಿತ್ತರಿಸಿದಾಗ ಹೇಳಿದ್ರು ನಾನು ಹೋಗ್ತೀನಿ, ಈ ಕುರಿತಂತೆ ಪರಿಶೀಲನೆ ನಡೆಸ್ತೀನಿ ಅಂತ. ಬಟ್ ಅವರು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಗೆ ತೆರಳಿಲ್ಲ. ಸೊ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸೋರು ಯಾರು ಮಾಧ್ಯಮದಲ್ಲಿ ಸುದ್ದಿ ಬಿತ್ತಾರ, ಆದರೂ ಕೂಡ ಇವರು ಈ ರೀತಿಯಾಗಿ ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾರೆ ಅಂತಂದಾಗ ಯಾಕೆ ಈ ನಿರ್ಲಕ್ಷ್ಯ ಧೋರಣೆಯನ್ನ ತಳೆದಿದ್ದಾರೆ ಅಧಿಕಾರಿಗಳು. ಸೊ ನೋಡೋಣ. ಮೊನ್ನೆ ಕೂಡ ನಾವು ಅಧಿಕಾರಿಗಳಿಗೆ ಫೋನ್ ತಗೊಳ್ಳುವಂತ ಪ್ರಯತ್ನ ಮಾಡಿದ್ವಿ, ಬಟ್ ಫೋನ್ ಹೋಗಿ ಯಾರು ಸಿಕ್ಲಿಲ್ಲ. ಸೊ ಇವತ್ತು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನೋಡೋಣ. ದಯವಿಟ್ಟು ಮೊದಲನೇದಾಗಿ ಅಲ್ಲಿನ ಅಧಿಕಾರಿಗಳಿಗೆ ಕನೆಕ್ಟ್ ಮಾಡಿ ಯಾಕೆ ಹೋಗಿಲ್ಲ, ಏನಾಗಿದೆ ಅನ್ನೋದನ್ನ ನೋಡೋಣ. ನಾವು ದನಕರು ನೀರಲ್ಲಿ ಕುಡಿಸೋದು, ನಮ್ಮ ದನಕರು ನೀರಲ್ಲಿ ಎಲ್ಲ ಮಠ ಮಾಡಕ್ ಹೋಗೋದಲ್ಲ ಸರ್. ಒಬ್ಬ ಮೇಡಮ್ ಎಲ್ಲಾ ಕರ ಆಗ್ಲಿ ಬರ್ತಾವಿ ನಾವು ಕಲಿಗೋನಹಳ್ಳಿ ಮತ್ತೆ ಮುಗುಳಹಳ್ಳಿ ಮಧ್ಯ ಕೆರ ಇರೋದಕ್ಕೆ ಬರ್ತೀವಿ ಅಂದ್ರಲ್ಲ ಸರ್. ಈಗ ಇಲ್ಲಿ ಬರ್ಲಿಬೇಕು ಸರ್, ಜನ ಎಲ್ಲ ನಿಂತಾರ. ಸೊ ದೃಶ್ಯದ
ಮೊನ್ನೆ ದೃಶ್ಯಗಳಲ್ಲಿ ನೋಡುವಾಗ ರಾಜಕಾಲುವೆ ಗುಂಡಿಯಾದ್ರೂ ಕಾಣಿಸ್ತಾ ಇತ್ತು ಆದ್ರೆ ಇವತ್ತು ಏನು ಇಲ್ಲ ಕ್ಲೀನ್ ಆಗಿ ಒಂದು ಸಿಂಗಲ್ ಫ್ಲಾಟ್ ಮಾಡ್ಕೊಂಡಿದ್ದಾರೆ ಆ ಮನುಷ್ಯ ಸೋ ಇಷ್ಟಾದ್ರೂ ಕೂಡ ಅಧಿಕಾರಿಗಳ ಆ ಕಡೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇತ್ತ ಫೋನ್ ಎತ್ತಕ್ಕೂ ಧೈರ್ಯ ಇಲ್ಲ ಅಂತಂದ ಮೇಲೆ ಅಧಿಕಾರದಲ್ಲಿ ಇರೋದಕ್ಕೆ ಇರುವಂತ ಅಧಿಕಾರಿಗಳು ತಹಸೀಲ್ದಾರ್ ಅವರ ಗಮನಕ್ಕೂ ಕೂಡ ಈ ವಿಷಯವನ್ನ ತಂದಿರು ನಮ್ಮ ಪ್ರತಿನಿಧಿ ತಹಸೀಲ್ದಾರ್ ಜೊತೆ ಮಾತನಾಡುವಾಗ ಅವರು ಹೇಳಿದ್ರು ಇಲ್ಲ ನಾನು ಸೋಮವಾರ ಸರ್ವೇಯರ್ ನ ಕಳಿಸ್ಬಿಡ್ತೀನಿ ಸರ್ವೆ ಮಾಡ್ತೀನಿ ಅದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಈ ಕ್ಷಣದವರೆಗೂ ಯಾವ ಸರ್ವೇಯರ್ ಕೂಡ ಹೋಗಿಲ್ಲ ಯಾರು ಹೋಗಿಲ್ಲ ಅದು ಹಾಳಾಗೋಗ್ಲಿ ಒಂದ ಕಡೆ ಇವರು ಜವಾಬ್ದಾರಿಯನ್ನ ಇವರಂತೂ ನೋಡ್ಕೊಳ್ಳಲಿಲ್ಲ ಅಟ್ ಲೀಸ್ಟ್ ಮಾಧ್ಯಮದ ಮುಖಾಂತರ ಸಿ ಇದು ನೀವು ನೋಡ್ತಾ ಇರುವಂತದ್ದು ಹಳೆಯ ದೃಶ್ಯಗಳು ಸೋ ಈ ತರ ಇದ್ದಂತ ಒಂದು ಜಾಗ ಈ ಜಾಗ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಆಗಿ ಪೂರ್ತಿ ಮುಚ್ಚ ಹಾಕಿ ಅಲ್ಲಿದ್ದಂತ ಕಾಲುವೆ ಜಾಗವನ್ನ ಸಂಪೂರ್ಣವಾಗಿ ಮುಚ್ಚ ಹಾಕಿರೋದನ್ನ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದೀವಿ ಸೋ ಕಾಲುವೆ ಈ ತರದ ಒಂದು ಕಾಲುವೆ ಇತ್ತು ಅಲ್ಲಿ ಕಾಣಿಸ್ತಾ ಇತ್ತು ಅಟ್ಲೀಸ್ಟ್ ಕಾಲುವೆ ಜಾಗ ಯಾವುದು ಅಂತ ಆದ್ರೆ ಆ ಕಾಲುವೆನೇ ಕಾಣದಿರೋ ರೀತಿಯಲ್ಲಿ ನೆಲಸಮ ಮಾಡಿ ಹಾಕಿದ್ದಾರೆ ಅದನ್ನ ಸೋ ಕೆರೆಯಿಂದ ಮಣ್ಣನ್ನ ತರ್ತಾರೆ ಅಲ್ಲಿ ಆ ಮಣ್ಣನ್ನ ತಂದು ಇವರು ಕಾಲುವೆಯನ್ನ ಮುಚ್ಚ ಹಾಕುವಂತ ಒಂದು ಜಾಗವನ್ನ ಒಂದು ಜಾಗದಲ್ಲಿ ಮಣ್ಣನ್ನು ತಂದು ಮುಚ್ಚ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಸೋ ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಅಲ್ಲಿ ಎಚ್ಚೆತ್ತುಕೊಳ್ತಾ ಇಲ್ಲ ಗಮನ ಹರಿಸ್ತಾ ಇಲ್ಲ ಜೊತೆಗೆ ಮಾಧ್ಯಮದವರು ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದಾಗ ಇಲ್ಲ ನಾವು ಹೋಗ್ತೀವಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಇದ್ಯಾವುದಕ್ಕೂ ಅವಕಾಶ ಇಲ್ಲ ಇದ್ಯಾವುದಕ್ಕೂ ನಾವು ಆಸ್ಪದ ಮಾಡಲ್ಲ ಅಂತ ಅಲ್ಲಿನ ರೈತರೆ ತೋರಿಸ್ತಾ ಇದ್ದಾರೆ ನೋಡಿ ಕಾಲುವೆ ಹಿಂಗ ಆದು ಹೋಗ್ಬೇಕು ರಾಜಕಾಲುವೆ ಅದನ್ನೆಲ್ಲ ಮುಚ್ಚ ಹಾಕಿದ್ದಾರೆ ಅಂತ ಆ ಜಾಗದಲ್ಲಿ ಸ್ಥಳದಲ್ಲಿ ನಿಂತು ರೈತರು ಹೇಳ್ತಾರೆ ಮತ್ತೊಂದು ಕಡೆ ನಮ್ಮ ಜೊತೆ ಮಾತನಾಡಿದಂತ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಯಶವಂತ ಗೌಡರು ಒಂದು ಮಾತು ಹೇಳಿದ್ರು ಇಲ್ಲ ನಾವೆಲ್ಲ ಅಲ್ಲಿ ಏನು ಅವರು ಜೆಸಿಬಿಗಳನ್ನೆಲ್ಲ ತಂದು ಕಾರ್ಯಾಚರಣೆ ಮಾಡಕ್ಕೆ ಮುಂದಾಗಿದ್ರು ಅದೆಲ್ಲ ನಿಲ್ಲಿಸ್ಬಿಟ್ಟಿದೀವಿ ಅಂತ ನಿಲ್ಸೋದಲ್ಲ ನಿರ್ಧಾಮ ಮಾಡಾಕಿದ್ದೀರಾ ಇಲ್ಲಿ ಅಂತಾನೆ ಹೇಳ್ಬೋದು ಅಧಿಕಾರಿಗಳಿಗೆ ಸೊ ಇವತ್ತಾದ್ರೂ ಅವ್ರು ಏನಾದ್ರೂ ಸಂಪರ್ಕಕ್ಕೆ ಸಿಕ್ಕ್ರೆ ಏನ್ರಿ ಇದು ಸ್ವಾಮಿ ಅಂತ ಪ್ರಶ್ನೆ ಮಾಡೋಣ ಬಟ್ ಅಧಿಕಾರಿಗಳು ಯಾರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸೊ ಈ ಸುದ್ದಿನ ಇಲ್ಲಿಗೆ ನಾವು ನಿಲ್ಲೋದಿಲ್ಲ ನೋಡೋಣ ಕಚೇರಿಗೂ ಕೂಡ ಹೋಗಿ ಭೇಟಿ ನೀಡೋಣ ಅವ್ರ ಸೈಟ್ ವಿಸಿಟ್ ಸ್ಪಾಟ್ ವಿಸಿಟ್ ಎಲ್ಲಿರ್ತಾರೆ ಅಲ್ಲೇ ಹೋಗಿ ಸುದ್ದಿನ ಕಲೆಕ್ಟ್ ಮಾಡೋಣ ಇದಕ್ಕೆ ರಿಯಾಕ್ಷನ್ ಅನ್ನ ತೆಗೆದುಕೊಳ್ಳೋಣ ಅಲ್ಲಿನ ಜನರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಒಂದ್ಸರ್ತಿ ಈಗ ಸರ್ ಇವಾಗ ಸರ್ ನಮ್ಗ ಕೆರಳಿ ಬಹಳ ಅನ್ಯಾಯ ಆಗದ ಸರ್ ನಮ್ಗ ನಾವು ಮೊನ್ನ ಬಂದು ನೋಡಿದಾಗ ಚರಂಡಿ ಮುಚ್ಚಿತ್ತು ಅದಾಗ್ಬಿಟ್ಟಿತ್ತು ಪುನಃ ಮೊನ್ನ ಬಂದು ನೋಡಿದಾಗ ಚರಂಡಿನ ಕ್ಲೀನ ಮುಚ್ಚಿಬಿಟ್ಟು ಕಣ್ಣೆಲ್ಲ ಮುಚ್ಚಿಬಿಟ್ಟು ನಮ್ ಜನರಲ್ಲಿ ಇನ್ನು 5 ಎಕರೆ ಅದ 4 ಎಕರೆ ಅದ ನಾವು ಗ್ರಾಮದವ್ರು ಬಂದು ಕೇಳೋವರ್ಗಟ್ಟೆ ಇಲ್ಲ ನಾನು ಕಣ್ಣು ಬಿಡ್ತೀನಿ ಅಂದ್ಬಿಟ್ಟು ಇವತ್ತು ಬಂದು ನೋಡೋವರ್ಗಟ್ಟ ಜನರು ಕಟ್ಟನ ಮುಚ್ಚಿಬಿಟ್ರೆ ಸರ್ ಆಗ ನಾವು ಬಂದು ಕೇಳೋವರ್ಗಟ್ಟೆ ಅಧಿಕಾರಿಗಳು ಕೂಡ ಯಾರು ಬಂದು ನೋಡ್ತಾ ಇಲ್ಲ ಈಗ ಸೆಕ್ರೆಟರಿ ಬಂದಾರ ತಹಸೀಲ್ದಾರ್ ಅಂದ್ಬಿಟ್ಟು ನಾ ಬದ್ನಿ ಅಂತ ಹೇಳೇ ಇಲ್ಲ ಅಂತ ಇವತ್ತು ನಮಗೆ ಅವರು ಸಂಸ್ಕಾರ ಮಾಡ್ತಾವ್ರ ಸರ್ ನೀವು ಅಧಿಕಾರಿಗಳೆಲ್ಲ ಬಂದು ಆ ಕೆರೆ ನೀರು ಸಲ್ಲಿಸ ಹೋಗ್ಬೇಕು ದಯವಿಟ್ಟು ನಮ್ಗೆ ಅದಕ್ಕೆಲ್ಲ ನಮಗೆ ಮಾಡ್ಕೊಡ್ಬೇಕು ಯಾರೇ ಅಧಿಕಾರಿ ಕರ್ಕೊಂಡ್ಬಂದ್ರು ಕೂಡ ನಾವು ಮಂಗನಹಳ್ಳಿ ಕಲಿಮಣ್ಣಹಳ್ಳಿ ಎರಡೂ ಕೂಡ ಸೇರಿ ಮಧ್ಯೆ ಒಂದು ಕೆರೆ ಅದ ಆ ಕೆರೆಲಿ ಬಂದ್ರೆ ಒಂದು 6 ತಿಂಗಳು 3 ತಿಂಗಳು ನೀರು ಬಂದ್ರೆ ನಿಂತ್ಕತ್ತಿತ್ತು ದನ ಕರು ಕುಡಿತಾ ಇದ್ದ ಅದಕ್ಕೂ ಕೂಡ ಯಾವುದು ಇಲ್ಲಿಯೇ ಇವತ್ತು ನೋಡಕ್ ಹೋಯ್ತು ಅಂತಂದ್ರ ಅಧಿಕಾರಿಗಳು ಬಂದು ಸುಮಾರು ಕೆರೆ ಮಾಡತಕ್ಕಿಂದು ಕೂಡ ನಮ್ಗೆ ಹೊಲ ಅದ ಅಂತ ಯಾರೂ ಕೂಡ ಹೇಳಿತಿಲ್ಲ ಅದು ನಮ್ಮ ಗ್ರಾಮದಲ್ಲೇ ಇದ್ದು ಅಲ್ದವು ಜಮೀನವು ಮೊದಲೇ ತಕ ಇದ್ರು ಇವತ್ತು ಬಂದು ಆ ಕೆರೆ ಕೊಣಗಿ ನಾವು ತಕ ಇನಿ ತಾಮ್ ತಕ ಇನಿ ನಾವು 8 ಎಕರೆ 7 ಎಕರೆ ಮಾಡ್ಕೈನಿ ಅಂತಂದ್ಬಿಟ್ಟು ಸುಮಾರು ಕೆರೆ ಆಳ್ ಮಾಡಿ ಎಕ್ಕುಡ್ಸಿ ಮೊನ್ನೆಲ್ಲ ತೆಗೆದು ತಮ್ಮಲ್ಲಿ ಕೂಡ್ಕೊಂಡು ಇಲ್ಲಿ ಬರ ನೀರು 2-3 ಕಣ್ಣು ಕೂಡ ಮುಚ್ಚಿ ಇವತ್ತು ನಮ್ ಕೆರೆಗೆ ನೀರೇ ಬರ್ದಾಗ ಮಾಡ್ಬಿಟ್ಟು ನಾಶ ಬಾಯಿ ನಿಲ್ಸೋರಲ್ಲ ನಮ್ಮ 7-3 ಗ್ರಾಮದವ್ರಿಗ ಆ ಕೆರೆ ಭಾರಿ ಅದ್ದೂರಿ ಆಗಿತ್ತು ಇವತ್ತು ಆ ಕೆರೆಲಿ ಕೂಡ ನೀರು ಕೂಡ ಇಲ್ಲ ಸುಮಾರು ಏನು ಇಲ್ಲ ಬರ್ಬಂಗವಾಗಿ ನಿಂತದ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ಕೋತಾರಲ್ಲ ನಮ್ಗೆ ಅಧಿಕಾರಿಗಳು ಬಂದ್ರು ಕೂಡ ನಾವು ಇವತ್ತು ಈ ಬಗ್ಗೆ ನಮ್ಮ ಪ್ರತಿನಿಧಿ ತಹಸೀಲ್ದಾರ್ ಅವರ ಗಮನಕ್ಕೆ ತರ್ತಾರೆ ಸೊ ಅವ್ರ ವಿಷಯವನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ತರ ಪರಿಸ್ಥಿತಿ ಇದೆ ಅಂತ ಸೊ ಆ ಸಂದರ್ಭದಲ್ಲಿ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಏನೇನು ಮಾತಾಡಿದ್ದಾರೆ ಅನ್ನೋ ಒಂದು ಕಾನ್ವರ್ಸೇಷನ್ ಆಡಿಯೋ ರೆಕಾರ್ಡ್ ಇದೆ ನೋಡೋಣ ಬನ್ನಿ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ಹಾ ನಮಸ್ತೆ ಕಾಫಿ ಹಾ ಕಾಫಿ ಆಯ್ತು ಯಾವ್ದು ಸರ್ ಇದು ಮಗುನಹಳ್ಳಿ ಸರ್ ಮಗುನಹಳ್ಳಿ ಕಳಿಗನಹಳ್ಳಿಯಿಂದ ಮುಂದೆ ಆ ಮಗುನಹಳ್ಳಿ ಹೋಗ್ಬೇಕಾದ್ರೆ ಸರ್ವೆ ನಂಬರ್ 17-1-2-3 ನಿಮ್ಮ ಆಕಾಶದಲ್ಲಿ ಇರೋದನ್ನೇ ಅವರು ಅದನ್ನೇ ಅವರು ದಿಕ್ಕನ್ನೇ ಬದಲಾಯಿಸ್ತಾರೆ ಅಂದ್ರೆ ಹೆಂಗ್ ಸರ್ ಅದು ಈಗ ನಿಮ್ಮ ರಾಜಕಾಲುವೆ ಆ ರಾಜಕಾಲುವೆ ಮುಚ್ಚಿಬಿಟ್ಟು ನಾವು ಈ ಕಡೆಯಿಂದ ಬಿಟ್ಕೋತೀವಿ ಅಂತಂದ್ರೆ ಬದಲಾಯಿಸಕ್ಕೆ ಅವರು ಅಲ್ಲಿ ಎಲ್ಲ ಕಂಪ್ಲೀಟ್ ಮುಚ್ಚಿದಾರೆ ಸರ್ ಅದನ್ನ ಕಂಪ್ಲೀಟ್ ಅಲ್ಲಿ ಕೆಲಸ ಮಾಡೋರು ಯಾರು ಸೈಯದ್ ಸಲಾಮ್ ಅಂತೆ
ಅದೇನು ಮೈನಾರಿಟಿ ಸ್ಟೇಟ್ ಪ್ರೆಸಿಡೆಂಟ್ ಅಂತಲ್ಲ ಸರ್ ಅವರು ಬಿಜೆಪಿ. ಅವರೆಲ್ಲ ಮಾತಾಡ ಮತ್ತೆ ಇವ್ರ ಜೊತೆ ಎಲ್ಲ ಮಾತಾಡಿದೀವಿ, ಅವ್ರು ಇಲ್ಲ ಅಂತ ಹೇಳ್ತಿದಾರೆ ಸರ್. ಪಕ್ಕದಲ್ಲಿ ಕೆರೆಯಲ್ಲಿ ಹೊಡಿತಾ ಇದಾರೆ ಮಣ್ಣನ್ನ ಸರ್, ಮಣ್ಣು ಕೆರೆ ಮಣ್ಣನ್ನ ಲೂಟಿ ಹೊಡಿತಾ ಇದಾರೆ. ಅಲ್ಲಿಂದ ಅವ್ರಿಗೆ ಬೇಕಾದ ಜಮೀನುಗಳಿಗೂ ಹಾಕುತ್ತೆ, ಇಲ್ಲಿ ಮಟ್ಟ ಮಾಡಕ್ ಹಾಕೋತಾ ಇದಾರೆ. ಪ್ರತ್ಯಕ್ಷವಾಗಿ ನಾವು ರಿಸಲ್ಟ್ಸ್ ಎಲ್ಲ ತೆರೆದಿದೀವಿ ಸರ್. ಅಲ್ಲಿ ಇವರು ಯಶವಂತ ಗೌಡರು ಹೇಳ್ತಾರೆ ನಾವು ಸ್ಟಾಪ್ ಮಾಡ್ಸಿದೀವಿ ಅಂತ ಮಾಧ್ಯಮ. ಅವ್ರು ಹೊರಗಡೆ ಹೋದ್ರು, ಇವರು ನಮ್ಮ ನಮ್ಮ ಮೀಡಿಯಾ ನಮ್ಮ ಆಂಕರ್ ಹೇಳ್ತಾರೆ ನಾವು ಹೋಗಿ ಕೆಲಸ ಸ್ಟಾಪ್ ಮಾಡ್ತಿದೀವಿ ಅಂತ. ನೋಡಿ ಸರ್, ಈ ತರ ಇದೆ ಸರ್, ನೀವೇನೋ ಭೇಟಿ ಮಾಡಿದ್ರೆ ಇದಾಗುತ್ತೆ ಸರ್. ಅದು ನಾನು ರಜೆ ಹಾಕಿದೀನಿ, ಸೋಮವಾರ ಬರೋದು ಸರ್. ಸೋಮವಾರ ಬಂದ್ರೆ ಸೋಮವಾರ ಸರ್ವರ್ ಕಳ್ಸ್ಕೊಂಡು ಚೆಕ್ ಮಾಡಿಸ್ತೀನಿ ನೋಡಿ. ನೀವು ನೀವು ಸ್ಪಾಟ್ ನೋಡಿ ಸರ್, ಒಂದ್ಸರ್ ನೀವೇ ಬಂದು ವಿಸಿಟ್ ಮಾಡಿದ್ರೆ ಪೂರ್ತಿ ಚೆಕ್ ಮಾಡಿಸ್ತೀವಿ. ನಾವು ಅಲ್ಲಿ ಬರ್ತೀವಿ ಸರ್, ನೀವು ಬರೋ ಟೈಮ್ ಹೇಳಿದ್ರೆ ನಾವು ಅಲ್ಲಿ ಇರ್ತೀವಿ ಸರ್ ನೀವು ಬರೋವಾಗ. ಸರಿ ಸರಿ ಸರ್, ಓಕೆ ಸರ್. ಸೊ ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂಡ ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದಿದ್ದಾರೆ. ಯಾರು ಕೂಡ ಏನು ಅವ್ರಿಗೆ ಕಂಪ್ಲೇಂಟ್ ಮಾಡೇ ಇಲ್ಲ ಅಥವಾ ತಹಸೀಲ್ದಾರ್ ಗಮನಕ್ಕೆ ಬಂದಿಲ್ಲ ಅನ್ನೋಂಥದ್ದು ಏನಿಲ್ಲ. ಅಲ್ಲಿನ ರೈತ ಒಬ್ಬ ವಯಸ್ಸಾಗಿರುವಂತಹ ರೈತ ಫೋನ್ ಮಾಡಿ ಆತನ ಸಮಸ್ಯೆಯನ್ನು ಹೇಳ್ಕೊಳ್ತಾನೆ, ಊರಿನ ಸಮಸ್ಯೆ ಹೇಳ್ಕೊಳ್ತಾನೆ. ಸೊ ಅದಕ್ಕೂ ಕೂಡ ತಹಸೀಲ್ದಾರ್ ಮಾತಾಡಿದರೆ, ಏನಂತ ಮಾತಾಡಿದರೆ, ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೀವೇ ಕೇಳ್ಕೊಂಡು ಬರೋಣ ಬನ್ನಿ. ಆಗಲಿ ಬತ್ತಾಮಿ ನಾವು ಕಲಿಗೊಂಡಳ್ಳಿ ಮತ್ತು ಮುಗುನಳ್ಳಿ ಮಧ್ಯೆ ಕೆರೆ ಇರೋದಕ್ಕೆ ಬತ್ತೀವಿ ಅಂದ್ರಲ್ಲ ಸಹ ಸರಿ, ಈಗ ಇಲ್ಲಿ ಬರ್ಲೇಬೇಕು ಸರ್, ಜನ ಎಲ್ಲ ನಿಂತಾರ. ನಿಮ್ನ ನೋಡ ಕೆರೆಗ ನೀರೇ ಬರ್ತಾ ಇಲ್ಲ ಸರ್, ಎಲ್ಲ ಅಡ್ಡಗಟ್ಟಾಕ್ಬಿಟ್ಟು ಕೆರೆ ಕೊಡಗೆ ಭಾರಿ ಇದ್ ಮಾಡ್ಬಿಡ್ರ ಸರ್. ನಮ್ಮ ಸೆಕ್ರೆಟರಿ ಅವ್ರೊಬ್ರು ಅವ್ರು ಸುಮ್ಮನೆ ನಿಂತಾರ, ಯಾವ್ದು ಮಾತಿಲ್ಲ, ಬಂದಾರ ಬರ್ತಾ ಮಾತು ಕೊಡ್ತೀನಿ ಸರ್. ಸರ್ ಅದನ್ನ ಹಿಂದೆ ಇದ್ದೀವಿ ನಾವು, ಲಾಸ್ಟ್ ಬಂದಾಗ ಯಾವ್ದು ಈಗ ಇವ್ರು ಕಂಪ್ಲೇಂಟ್ ಮಾಡಂತ ಏನು ಏನಿತ್ತು. ಇಲ್ಲದೆ ಕ್ರಮ ಏನಿದೆ ಅಂತ ತಗೊಳ್ಬೇಕು ಅಂತ ಅವರು ಸರ್ಕಾರ ಬರ್ತಾರಂತ ಜೊತೆನಲ್ಲಿ. ಸರಿ ಸರ್, ಆಯ್ತು ಸರ್. ಏನು ಹಿಂಗ ಅವ್ರು ಫೋನ್ ಮಾಡಿದ್ದಾರೆ ಸರ್? ಆರೇ ಇದಾರೆ ಅಲ್ಲಿ, ಹಂಗದಲ್ಲಿದ್ದಾರೆ. ಸರ್ವೇರ್ ಇಲ್ವಲ್ಲ, ಅದರಿಂದ ವಸ್ತುಸ್ಥಿತಿ ನೋಡಿ ರಿಪೋರ್ಟ್ ಮಾಡೋದು ಬಂದಿದ್ದೀನಿ ಸರ್. ಸರಿ ಸರಿ, ಸರ್ವೇ ಇಲ್ಲ ಸರ್, ಇವತ್ತು ಬಂದಿರ್ಲಿಲ್ಲ. ಸರಿ ಸರ್, ನಾಳೆ ಸರ್ವೇ ಬರ್ತದೆ. ಎಸ್, ಈ ಕುರಿತಂತೆ ಅಮೋಕ್ ಟಿವಿ ಮೊನ್ನೆ ಕೂಡ ಸುದ್ದಿಯನ್ನ ಬಿತ್ತರಿಸಿತ್ತು. ಅವತ್ತು ಇನ್ನ ಅಲ್ಲಿ ರಾಜಕಾಲುವೆನ ಮುಚ್ಚುವಂತಹ ಕೆಲಸ ಆಗ್ತಾ ಇತ್ತು. ಸೊ ಈಗಾಗಲೇ ಭಾಗಶಃ ರಾಜಕಾಲುವೆನ ಮುಚ್ಚಿದ್ದಾರೆ ಮತ್ತು ಅಧಿಕಾರಿಗಳು ಹೇಳ್ತಾರೆ ಇಲ್ಲ ನಾವು ಆರ್ಡರ್ ಕೊಟ್ಟಿದ್ದೀವಿ ಅವ್ರಿಗೆ, ಅಲ್ಲಿ ಸ್ಟೇ ಮಾಡಿದೀವಿ, ಯಾರು ಕೂಡ ಅಲ್ಲಿ ಕಾಮಗಾರಿಯನ್ನ ನಡೆಸೋದಕ್ಕೆ ನಾವು ಬಿಡೋದಿಲ್ಲ, ಅವರು ಅಲ್ಲೇ ಇರುವಂತ ಆದೇಶವನ್ನ ಪಾಲನೆ ಮಾಡ್ತಿದ್ದಾರೆ ಅನ್ನೋ ರೀತಿನಲ್ಲಿ ಮಾತನಾಡಿದ್ರು. ಬಟ್ ಫ್ಯಾಕ್ಟ್ ನೋಡಿದ್ರೆ ಇವತ್ತು ಅವರು ಆ ಒಂದು ಜಾಗವನ್ನು ಸಂಪೂರ್ಣವಾಗಿ ಮಣ್ಣಿನಿಂದ ಮುಚ್ಚಿರೋದನ್ನ ನೋಡ್ತಾ ಇದೀವಿ ನಾವು ದೃಶ್ಯಗಳಲ್ಲಿ. ಸೊ ಅಲ್ಲಿನ ಜನರು ಕೂಡ ಹೇಳ್ತಾ ಇದ್ದಾರೆ ರಾಜಕಾಲುವೆ ಹೀಗೆ ಹಾದು ಹೋಗುತ್ತೆ, ಅದಕ್ಕೆ ಮಣ್ಣೆಲ್ಲ ಮುಚ್ಚಾಕಿದ್ದಾರೆ ಅಂತ. ಸೊ ಅಲ್ಲಿನ ರೈತರೊಬ್ರು ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ, ಸಿದ್ದರಾಜು ಅಂತ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಏನ್ ಸಿದ್ದರಾಜು ಅವರೇ, ಇವಾಗ ಏನ್ ಪೂರ್ತಿ ಮುಚ್ಚಾಕ್ಬಿಟ್ರ ರಾಜಕಾಲುವೆನ, ಹೇಗೆ ಅಂತ ಈಗ ಅಲ್ಲಿ? ಮೇಡಮ್ ಅವರು ಪೂರ್ತಿ ಮುಚ್ಚಾಕ್ಬಿಟ್ರು, ಮೊನ್ನೆ ಅವರು ಕಾಲುವೆ ಬಿಟ್ಟಿದ್ರು. ಪುನಃ ಇವಾಗ ಅವತ್ತು ಇಂಜಿನಿಯರ್ ಕರೆಸಿದ್ರು, ಎಲ್ಲ ಕರೆಸಿದ್ರು, ಅವ್ರ ಜೊತೆಗೆ ಅವರು ಕೆರೆ ಇಲ್ಲಿ ಕಟ್ಟಿಲ್ಲ ಅಂದ್ಬಿಟ್ಟು ಇದು ಮಾಡ್ಬಿಟ್ರು. ಅದರಿಂದ ಈಗ ಇವತ್ತು ಹೋಗಿದ್ದು, ಅವರು ಪಾರ್ಟಿ ಬಂದಿತ್ತಿಲ್ಲ, ಕಟ್ಟೋಟ್ ಬಂದಿದ್ರು ಅವರು. ನಾಳೆ ಸರ್ವೇರ್ ಕರ್ಕೊಂಡ್ಬರ್ತೀನಿ ಕೆರೆ ರಚನೆ ಮಾಡ್ಸಕ್ ಅಂದ್ಬಿಟ್ಟು ಹೊಂಟದ್ರು. ಅದಕ್ಕೆ ಆ ಕಾಲಿನ ಮೇಲೆ ಸುಮಾರು ದಿನ ಬಿದ್ದಿತ್ತು ಅದು, ಹಂಗೆ ಕೆರೆ ಅದು. ಇವಾಗ 17 bar 1, 2, 3, 4 ಅಂತ ಮಾಡ್ಕೊಂಡು ಈಗ ಸುಮಾರು ಕೆರೆ ಸುಮಾರು ಮಾಡ್ಕೊಂಡ್ರೆ ಮೇಡಮ್, ಈಗ ಈಗ ಅದ್ರಿಂದ ಜನಗಳಿಗೆ ತುಂಬಾ ತೊಂದರೆ ಆಗುತ್ತೆ. ಮುಗನಹಳ್ಳಿ ಕಲಿಗೊಂಡಹಳ್ಳಿ
ಎಲ್ಲರಿಗೂ ಸುಮಾರು ಜನ ತೊಂದರೆ ಆಗುತ್ತೆ ಮೇಡಮ್. ಈಗ ಜಮೀನಿನ ಮಾಲೀಕರು ಏನ್ ಹೇಳ್ತಿದ್ದಾರೆ, ಇಷ್ಟೆಲ್ಲ ಅಪೋಸ್ ಮಾಡ್ತಾ ಇದ್ರು ಕೂಡ ಅವ್ರ ಪಾಡಿಗೆ ಅವ್ರು ಯಾರ್ದು ಭಯ ಇಲ್ದಂಗೆ ಕೆಲಸಗಳನ್ನ ಮಾಡಿಸ್ಕೊಳ್ತಿದ್ದಾರೆ ಅಂದ್ರೆ ಅವ್ರ ಓನರ್ ಏನ್ ಹೇಳ್ತಾರೆ ಜಮೀನು ತಗೊಂಡಿರೋ ಮನುಷ್ಯ? ಓನರ್ ಮೇಡಮ್ ಹೇಳ್ತಾರೆ ನಾನು ಆ ಟ್ರೈಕ್ ತಕೊಂಡಿನಿ ಖರೀದಿಗ, ಆದಿಸಿ ತಕೊಂಡಿನಿ ನಾನು ಜಮೀನು ಕೆರೆನ ಮಾಡ್ಕಿಲ್ಲ ಅಂತ ಹೇಳ್ತಾರೆ ಮೇಡಮ್ ಅವರು. ಸೋ ಈ ಕಾಲುವೆ ಇದೆ ತಾನೆ ಆರ್ಟಿಸಿ ನಲ್ಲಿ ಇರೋದನ್ನ ನಾವು ಕೂಡ ಮೊನ್ನೆ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿದ್ವಲ್ಲ, ಅದಾಗ್ಯೂ ಯಾಕೆ ಇವರು ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಅಂತ? ಮೇಡಮ್ ಅದು ಒಂದು ಒಂದು ಡ್ಯಾಮ್ ಮಾಡ್ರೆ ಮೇಡಮ್ ಒಂದು ಪಾಲ ನೀರು ಹೋಗಕ್ಕಲ್ಲಿ ಸರ್ಕಾರ ಸುಮಾರು ಖರ್ಚು ಮಾಡಿ ಸುಮಾರು ಒಂದು 30-40 ವರ್ಷ ಆಗಿದೆ ಮೇಡಮ್ ಆ ಡ್ಯಾಮ್ ಮಾಡಿ ನೀರು ಹೋಗಕ್ಕ. ಅದು ಮೂರು ಚಾನಲ್, ಅದು ಸುಮಾರು ಒಂದು 15 ಕೋಟಿ 15 ಲಕ್ಷ ಹಾಕಿ ಚಾನಲ್ ಮಾಡಿಸಿದ್ರು ಮಹದೇವಪ್ರಸಾದ್ ಇದ್ದಾಗ. ಆ ಚಾನಲ್ ನೀರು ಅಲ್ಲೇ ಬರೋದು ಮೇಡಮ್. ಅದ್ ಮಾಡ್ತಾರೆ ಮೇಲಕ್ ತಿರುತ್ತಾರ, ಮೇಲಕ್ ಹೋಗ್ತಾರೆ ಮೇಡಮ್ ನೀರು, ಅಲ್ಲಿಗ್ತಾನೆ ಹೋಗೋದು ಕಿದ್ದುಕ್ಕ. ಇವ್ರು ಬೇರೆ ದಾರಿ ತೋರಿಸ್ತಾರ, ಅದಕ್ಕೆ ದಾರಿ ಹೋಗಲ್ಲ ಮೇಡಮ್ ಅದು ನೀರು. ಯಾರ ದಾರಿ ತೋರಿಸ್ತಾರ ಈಗ ಬೇರೆ ದಾರಿನ? ಆ ಜಮೀನ್ ಪಲ್ಟಿ ಜಮೀನ್ ನಮಗ್ ಬಂದು ಈಗ ಈ ಕಡೆ ಮೇಲಕ್ ಹೋಗಿ ಹೋಯ್ತದ ನೀರು ಅನ್ಕಡೆ ತೋರಿಸ್ತಾನ. ಆ ನೀರು ಅಲ್ಲಿ ಹೋಗಲ್ಲ ಮೇಡಮ್ ಅದು. ಸೊ ಈಗ ಒಟ್ನಲ್ಲಿ ತಹಸೀಲ್ದಾರ್ ಅವ್ರೆಲ್ರಿಗೂ ಕೂಡ ವಿಷಯ ತಿಳಿಸಿದ್ರಲ್ಲ, ಅವ್ರೇನ್ ಹೇಳಿದ್ರು ತಹಸೀಲ್ದಾರ್ ಕೊನೆಗೆ? ಮೇಡಮ್ ತಹಸೀಲ್ದಾರ್ ಇವತ್ತು ಬತ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅವರು ವಿಎಗೆ ಫೋನ್ ಮಾಡಿವಿ, ನೀವು ಸರ್ವೆ ಮಾಡಿ ಆ ಕಾಲುವೆ ನೀವು ತಗಸಿ ಅಂತ ಹೇಳಿದ್ರು. ಅವರು ಇನ್ನೂ ಏನು ಮಾಡಿಲ್ಲ ಮೇಡಮ್. ಧನ್ಯವಾದ ಸಿದ್ದರಾಜ್ ಅವರೇ ಅಮೋಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ದಯವಿಟ್ಟು ಸಾಧ್ಯಾದ್ರೆ ತಹಸೀಲ್ದಾರ್ಗೆ ಮತ್ತೆ ಕನೆಕ್ಟ್ ಮಾಡೋಕೆ ಟ್ರೈ ಮಾಡಿ, ರವಿಶಂಕರ್ ಅವ್ರ ಜೊತೆ ಮಾತನಾಡೋಣ. ಸೊ ನಾವು ಮನೆ ಕೂಡ ಟ್ರೈ ಮಾಡಿದ್ವಿ, ಅವ್ರದ್ದು ಮನೆ ಕೂಡ ಫೋನ್ ಕನೆಕ್ಟ್ ಆಗ್ಲಿಲ್ಲ, ಲಿಫ್ಟ್ ಮಾಡಲಿಲ್ಲ ಫೋನ್ನ ಅವರು. ಸೊ ಇವತ್ತು ಮತ್ತೆ ಅಲ್ಲಿನ ತಹಸೀಲ್ದಾರ್ ರವಿಶಂಕರ್ ಅವ್ರಿಗೆ ಟ್ರೈ ಮಾಡಿ ನೋಡೋಣ. ವಿಲೇಜ್ ಅಕೌಂಟೆಂಟ್ನ ಕಳಿಸಿದಾರಂತೆ ಇವತ್ತು, ಫೈನ್. ಬಟ್ ಅಲ್ಲಿ ಹೋಗಿ ಇವತ್ತೇನು ಕೆಲಸ ಆಗಿಲ್ಲ, ಕಾಲುವೆನ ಮುಚ್ಚಿರೋದನ್ನ ನೋಡ್ಕೊಂಡು ಬಂದಿದ್ದಾರೆ ವಿಲೇಜ್ ಅಕೌಂಟೆಂಟ್. ಸೊ ನಾಳೆ ಸರ್ವೇಯರ್ನ ಕರ್ಕೊಂಡು ಹೋಗ್ತೀನಿ, ಸರ್ವೆ ಮಾಡಿಸ್ತೀವಿ ನಾಳೆ ಅಂತ ಹೇಳ್ತಿದ್ದಾರೆ. ಸೊ ರೈತರಲ್ಲಿ ಮತ್ತು ಅಲ್ಲಿನ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗ್ತಾನೆ ಇದೆ. ಯಾಕಂತಂದ್ರೆ ಇಷ್ಟೆಲ್ಲ ದೊಡ್ಡದಾದ್ರೂ ಕೂಡ ಇದನ್ನ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತಾನೆ ಇದಾರಲ್ಲ, ಹಾಗಾದ್ರೆ ನಮ್ಗೆ ನ್ಯಾಯ ಸಿಗಲ್ವಾ ಅನ್ನುವಂತಹ ಆತಂಕದಲ್ಲಿದ್ದಾರೆ ಅಲ್ಲಿನ ರೈತರು, ಗುಂಡ್ಲುಪೇಟೆಯ ಮಗುವಿನ ಹಳ್ಳಿಯ ಗ್ರಾಮಸ್ಥರು. ಸೊ ಹಾಗಾಗಿ ಮಾಧ್ಯಮವೂ ಕೂಡ ಯಾವತ್ತಿಗೂ, ಅಮೋಕ್ ಟಿವಿಯು ಕೂಡ ನಿಮ್ಮ ಜೊತೆ ಇರುತ್ತೆ. ನ್ಯಾಯದ ಪರವಾಗಿ ನಾವು ಸುದ್ದಿಯನ್ನ ಬಿತ್ತರಿಸ್ತೀವಿ, ಆ್ಯಂಡ್ ಈ ಸ್ಟೋರಿನ ಫಾಲೋ ಅಪ್ ಕೂಡ ಮಾಡ್ತಾ ಇದ್ವಿ. ಅದರ ಪ್ರತಿಯಾಗಿ ನೀವು ಇವಾಗ ನೋಡ್ತಿದ್ದು ಅದರ ಪ್ರತಿಫಲವಾಗಿ ಇವತ್ತು ಕೂಡ ಈ ಸುದ್ದಿ ಕ್ಯಾರಿ ಆಗ್ತಾ ಇದೆ. ಸೊ ಅಲ್ಲಿ ನೀರು ಹೋಗ್ಲಿಕ್ಕೆ ಅಂತ ಮಾಡಿರುವಂತಹ ರಾಜಕಾಲುವೆಯನ್ನ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಅಲ್ಲಿನ ರೈತರು ಮಾಡ್ತಾ ಇದ್ದಾರೆ. ಸೊ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಮೊನ್ನೆ ನಮ್ಮ ಜೊತೆ ಮಾತನಾಡಿದ್ರು, ಶನಿವಾರ ಮಾತನಾಡ್ತಾ ಹೇಳಿದ್ರು, ಇಲ್ಲ ಮೇಡಮ್ ನಾನು ಸೋಮವಾರ ಹೋಗ್ತೀನಿ, ಕೆರೆಯಿಂದ ಮಣ್ಣು ಎತ್ಕೊಳ್ತಾ ಇದ್ದಾರೆ, ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತೆಲ್ಲ ಪಾಪ ತುಂಬ ಚೆನ್ನಾಗಿ ಮಾತಾಡಿದ್ರು. ಬಟ್ ಇವತ್ತಾಗಲೇ ಫೋನ್ ಎತ್ತುತ್ತಾ ಇಲ್ಲ ಅವರು, ನಂಬರ್ ಸಿಕ್ಕಿದೆ. ಸೊ ಅಮೋಘ್ ವಾಹಿನಿ ಕಡೆಯಿಂದ ಆ ಕಡೆ ಹೋಗ್ತಾ ಇದೆ ಅಂದಾಗ ಆಬ್ವಿಯಸ್ಲಿ ಅವ್ರು ಫೋನ್ ಲಿಫ್ಟ್ ಮಾಡಲ್ಲ, ಮಾಡ್ತಾ ಇಲ್ಲ. ಸೊ ನೋಡೋಣ, ಮತ್ತೆ ತಹಸೀಲ್ದಾರ್ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತೇನಾದರೂ ತಹಸೀಲ್ದಾರ್ ಅವರು ಸಂಪರ್ಕಕ್ಕೆ ಸಿಗ್ತಾರಾ ಅಂತ. ಸೊ ಇದಾಗಿಲ್ಲ ಅಂತಂದ್ರೆ ಖುದ್ದು ಪ್ರತಿನಿಧಿಯನ್ನ ಪುನಃ ಕಳಿಸಿ ಇದರ ರಿಯಾಕ್ಷನ್ ಅನ್ನ ಪಡ್ಕೊಳ್ಳುತ್ತೆ ಅಮೋಕ್ ಟಿವಿ. ಸೊ ಜನರ ಪರವಾಗಿ ಈ ಸುದ್ದಿ ಬಿತ್ತರ ಆಗ್ತಾ ಇದೆ. ಅಲ್ಲಿನ ಗ್ರಾಮಸ್ಥರ ಆತಂಕವನ್ನ ದೂರ ಮಾಡುವಂತಹ ನಿಟ್ಟಿನಲ್ಲಿ ಅಮೋಕ್ ಟಿವಿ ಸದಾ ಸಿದ್ಧವಾಗಿರುತ್ತೆ. ಎಸ್, ಅಗೈನ್ ತಹಸೀಲ್ದಾರ್ ಅವ್ರಿಗೆ ನಾವು ಸಂಪರ್ಕ ಮಾಡ್ತಾನೆ ಇದ್ದೀವಿ, ರಿಂಗ್ ಆಗ್ತಾ ಇದೆ, ಆ ರಿಂಗಿಂಗ್ ಸೌಂಡ್ ನನಗೂ ಕೂಡ ಕೇಳ್ತಾ ಇದೆ. ಬಟ್ ಫೋನ್ ಲಿಫ್ಟ್ ಮಾಡಿಲ್ಲ ಈವರೆಗೂ. ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀವಿ. ಫೋನ್ ಸಿಕ್ಕಿದ್ರೆ ಏನು ಸರ್ ಇದು ಸಮಸ್ಯೆ, ಏನು ಮಾಡ್ತೀರಾ ಅಂತ ಪ್ರಶ್ನೆ ಮಾಡಬೇಕು ಅವ್ರನ್ನ. ಆ್ಯಂಡ್ ನೀವು ಇಷ್ಟೊತ್ತು ಕೇಳಿಸ್ಕೊಂಡಂತಹ ಆಡಿಯೋದಲ್ಲಿ ಕೂಡ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ, ಈ ಥರದ್ದೊಂದು ಸಮಸ್ಯೆ ಇದೆ ಅಂತ. ಓ ಹೌದಾ, ಹಂಗಾ, ಆ ಥರ ಸಮಸ್ಯೆ ಇದೆಯಾ, ಇದಕ್ಕೆಲ್ಲ ಅವಕಾಶ ಇಲ್ಲ, ಹಾಗಾದರೆ ಇದನ್ನೆಲ್ಲ ನಾನು ವೀಕ್ಷಿಸ್ತೀನಿ, ಸರ್ವೇಯರ್ನ ಕಳಿಸ್ತೀನಿ ಅಂತ ಬಹಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು. ಬಟ್ ಸಿ, ಹೇಳೋದೇ ಬೇರೆ ಕೃತಿನೇ ಬೇರೆ ಅಂತ ಹೇಳ್ತಾರಲ್ಲ, ಹಾಗೆ ಹೇಳುವ ಮಾತಿನಲ್ಲಿ ಎಲ್ಲ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಬಟ್ ಇಲ್ಲಿ ಪ್ರಾಕ್ಟಿಕಲಿ ನಾವು ಚೆಕ್ ಮಾಡುವಾಗ, ರಿಯಾಲಿಟಿ ಚೆಕ್ ಅಂತ ನೋಡಿದಾಗ, ಯಾವೊಬ್ಬ ಅಧಿಕಾರಿ ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿಲ್ಲ, ಕೇವಲ ವಿಲೇಜ್ ಅಕೌಂಟೆಂಟನ್ನ ಕಳಿಸಿ ಅಲ್ಲಿ ಸುಮ್ಮನಾಗಿದ್ದಾರೆ. ಆ್ಯಂಡ್ ಫೋನ್ ಮಾಡಿದ್ರೆ ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ. ಅಂಡ್ ಅಲ್ಲಿನ ಶಾಸಕರ ನಂಬರ್ ಅನ್ನು ಕೂಡ ಪ್ರತಿನಿಧಿ ಕಳಿಸಿದ್ರು. ಸೊ ದಯವಿಟ್ಟು ಅಮೋಕ್ ಟಿವಿ ವತಿಯಿಂದ ಶಾಸಕರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ನೋಡೋಣ, ಅಲ್ಲಿನ ಶಾಸಕರು ಏನಾದರೂ ಈ ಮಧ್ಯಕ್ಕೆ ಮುತುವರ್ಜಿಯನ್ನ ವಹಿಸ್ತಾರಾ? ಸೊ ಶಾಸಕರು ಹೇಳಿದ್ಮೇಲೆ ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ದಯಮಾಡಿ ಶಾಸಕರಿಗೆ ಕನೆಕ್ಟ್ ಮಾಡಿ, ಶಾಸಕರು ಏನು ಹೇಳ್ತಾರೆ ಅಥವಾ ಅವರು ಫೋನಿಗೆ ಸಿಗ್ತಾರೋ ಇಲ್ವೋ ನೋಡೋಣ.
ಸೊ ಇದು ಗುಂಡ್ಲುಪೇಟೆಯ ಮಗುವಿನ ಹಳ್ಳಿ ಕೆರೆ ರಾಜ್ ಕಾಲುವೆ ನಾಪತ್ತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಡೆವಲಪ್ಮೆಂಟ್. ಇಷ್ಟೆಲ್ಲ ಸುದ್ದಿ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಇತ್ತ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಸಂಪರ್ಕದಲ್ಲಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಆಗಿರುವಂತಹ ಯಶವಂತ್ ಗೌಡ್ರು. ನಮಸ್ತೆ ಗೌಡ್ರೆ. ಶನಿವಾರ ಮಾತನಾಡಿದ್ವಿ ನಾವು ನಿಮ್ ಜೊತೆ ಈ ಕುರಿತಂತೆ. ನೀವು ಸರ್ವೇಯರ್ ಅನ್ನು ಕಳಿಸ್ತೀವಿ, ಸ್ಪಾಟ್ ವಿಸಿಟ್ ಮಾಡ್ತೀವಿ ಅಂದ್ರೆ ಅದ್ಯಾವುದು ಆಗಿಲ್ಲ, ಅದರ ಫಾಲೋ ಅಪ್ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಇಡೀ ಕರ್ನಾಟಕ ಜನತೆ ನಿಮ್ಮ ಧ್ವನಿಯನ್ನ ಅಲ್ಲಲ್ಲ ಯಶವಂತ್ ಅವರೇ, ಲೆಟ್ ಮಿ ಫಿನಿಶ್. ಸೊ ಇಡೀ ಕರ್ನಾಟಕದ ಜನತೆ ಈ ಸ್ಟೋರಿನ ನೋಡ್ತಾ ಇದೆ, ಅದರ ಜೊತೆಗೆ ನಿಮ್ ಧ್ವನಿನ ಕೇಳಿಸ್ಕೊಳ್ತಾ ಇದ್ದಾರೆ. ಸೊ ಏನ್ ಆಗಿದೆ ಅಪ್ಡೇಟ್ ಅನ್ನೋದ್ರ ಪ್ರಶ್ನೆ ನಿಮ್ ಮುಂದಿಡ್ತಾ ಇದೀನಿ, ಇದಕ್ಕೆ ಉತ್ತರಿಸಿ. ಈಗ ಸ್ಟಾರ್ಟ್ ಇನ್ಸ್ಪೆಕ್ಷನ್ ಮಾಡಿದೀವಿ ಮೇಡಮ್. ಯಾರು ಹೋಗಿದ್ರಿ ಸರ್? ನಾವು ಮತ್ತೆ ನಮ್ಮ ಎಡಬಲಿ ಹೋಗಿದ್ವಿ. ಯಾವಾಗ ಸರ್? ಇವತ್ತೆ ಇವತ್ತೆ ಮಧ್ಯಾಹ್ನ ಹೋಗಿದ್ವಿ ನಾವು. ನಮ್ ಜೊತೆ ಮಾತನಾಡಿದಂತ ಗ್ರಾಮಸ್ಥರು ಯಾರು ಬಂದಿಲ್ಲ, ವಿಲೇಜ್ ಅಕೌಂಟೆಂಟ್ ಒಬ್ರೇ ಬಂದಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ. ಇಲ್ಲ, ವಿಲೇಜ್ ಅಕೌಂಟೆಂಟ್ ಆದ್ಮೇಲೆ ನಾವು ಹೋಗಿದ್ದು. ಓಕೆ, ಹೋಗಿ ನಾವು ಸ್ಟಾರ್ಟ್ ಇನ್ಸ್ಪೆಕ್ಷನ್ ಮಾಡಿದೀವಿ. ಸರ್ವೆ ನಂಬರ್ ಬರುತ್ತೆ, ತಹಶೀಲ್ದಾರ್ಗೆ ರಿಪೋರ್ಟ್ ಮಾಡ್ತಾ ಇದೀವಿ, ಅದ್ರದ್ದು ಹಳ್ಳದ್ದು ನಮ್ಗೆ ಗಡಿ ಗುರುತಿಸ್ಬಿಟ್ಟು ನಮ್ಗೆ ಇದು ಕೊಡಿ ಅಂತ ಹೇಳಿದೀವಿ ಅವ್ರಿಗೆ. ಸರ್ವೆ ಆಯ್ತಾ ಈಗ ಹಂಗಾದ್ರೆ ಯಶವಂತ್ ಅವ್ರೆ? ಅಲ್ಲಿ ಇಲ್ಲ ಇಲ್ಲ, ಆಗಿಲ್ಲ ಆಗಿಲ್ಲ, ರಿಪೋರ್ಟ್ ಮಾಡ್ತಾ ಇದೀವಿ ಇವತ್ತು ನಾವು. ಓಕೆ, ಏನಂತ ರಿಪೋರ್ಟ್ ಮಾಡ್ತಿದ್ರಾ? ಅದೇ ಅದೇ, ಅಲ್ಲಿ ಹಳ್ಳ ಹೋಗಿದೆಯಲ್ಲ 17ನೇ ಸರ್ವೆ ನಂಬರ್, ಅದನ್ನ ನಮಗೆ ಗಡಿ ಗುರುತಿಸಿ ಅಂತ ತೆರವುಗೊಳಿಸಿ ಅಂತ ಮಾಡ್ತಾ ಇದೀವಿ. ಸೊ ಸರ್ವೆಗೆ ಇದ್ ಮಾಡ್ತಾ ಇದ್ರೆ, ಸೊ ಇವಾಗ ನೀವು ಹೋದ್ರಲ್ಲ ಆ ಜಾಗದಲ್ಲಿ ನಕಾಶೆ ಪ್ರಕಾರ ಅಲ್ಲಿ ಕಾಲುವೆ ರಾಜ್ ಕಾಲುವೆ ಹೋಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಅದಕ್ಕೆ ಪೂರಕವಾಗಿ ಅಲ್ಲೆಲ್ಲೂ ಕೂಡ ರಾಜ್ ಕಾಲುವೆ ವ್ಯವಸ್ಥೆ ಆಗಿರೋದನ್ನ ನಾವು ದೃಶ್ಯಗಳಲ್ಲಿ ಕೂಡ ಸೆರೆ ಹಿಡಿದಿವಿ. ಆದ್ರೆ ಇವತ್ತು ಅದನ್ನೆಲ್ಲ ಮುಚ್ಚಾಕ್ಬಿಟ್ಟಿದಾರಲ್ಲ, ಮಣ್ಣು ಒಡಿಸಿದಾರಲ್ಲ, ಪುನಃ ನೀವು ಆ ಒಂದು ಅಲ್ಲೇನು ಅದನ್ನ ಮಣ್ಣು ಹಾಕ್ತಾ ಇದ್ರಲ್ಲ ಅದನ್ನೆಲ್ಲ ನಿಲ್ಸೋಕ್ ಸೂಚನೆ ಕೊಟ್ಟಿದ್ರಿ. ಆದ್ರೆ ನಿಮ್ ಸೂಚನೆಗೂ ಬೆಲೆ ಇಲ್ಲದೆ ಅವ್ರು ಪೂರ್ತಿಯಲ್ಲಿ ಮಣ್ಣು ಒಡಿಸಿದಾರಲ್ಲ ಪೂರ್ತಿ ಈಗಾಗ್ಲೇ. ಇಲ್ಲ ಸ್ಟಾಪ್ ಆಗಿದೆ ಮೇಡಮ್, ಅದು ಅವತ್ತಿನ ನೀವು ಯಾವತ್ತು ನಮ್ಗೆ ದೂರ್ ಬಂತ ಅವತ್ತೇ ಸ್ಟಾಪ್ ಆಗಿದೆ. ಇವಾಗ ಏನು ಕೆಲಸಗಳು ಮಾಡ್ತಿಲ್ಲ ಸರ್, ಇವಾಗ ಮಾಡ್ತಿಲ್ಲ. ಒಂದ್ ನಿಮಿಷ ಯಶವಂತ್ ಅವರೇ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಲೆಟ್ ಮೀ ಎಕ್ಸ್ಪ್ಲೈನ್ ಯು. ಅಲ್ಲಿ ನೀವು ಅವತ್ತು ಆದೇಶ ಕೊಟ್ಟಿದ್ರೆ ಅಥವಾ ಸೂಚನೆ ಕೊಟ್ಟಿದ್ದೀರಾ? ನೀವು ಕೊಟ್ಟಿರೋದು ಸೂಚನೆ, ಫೈನ್. ಸೊ ಸೂಚನೆ ಕೊಟ್ಟ ನಂತರದಲ್ಲಿ ಅಲ್ಲಿ ಕೆಲಸ ನಡೆದಿದೆ, ಕಂಟಿನ್ಯೂ ಆಗಿದೆ. ಬಿಕಾಸ್ ನಮಗೆ ಸಿಕ್ಕಿರುವಂತ ದೃಶ್ಯಗಳಲ್ಲೇನೆ ಕೆಲಸ ಅವಾಗ ಇನ್ನೂ ನಡೀತಾ ಇತ್ತು, ಬಟ್ ಈಗ ಆಲ್ಮೋಸ್ಟ್ ಅವರು ಅವ್ರ ರಾಜ್ ಕಾಲುವೆನ ಮುಚ್ಚಾಕ್ಬಿಟ್ಟಿದ್ದಾರೆ. ಆ ದೃಶ್ಯನ ಮತ್ತು ಆ ಜನಗಳಲ್ಲಿ ತೋರಿಸ್ತಾ ಇದ್ದಾರೆ, ನೋಡಿ ನೀವು ಮೊನ್ನೆ ಬಂದಾಗ ಜಾಗ ಇದು, ಇದನ್ನ ಪೂರ್ತಿ ನೆಲಸಮ ಮಾಡಿದ್ದಾರೆ, ಸಿಂಗಲ್ ಫ್ಲಾಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ನೋಡಿದಾಗ ಅಲ್ಲಿ ಕಾಮಗಾರಿ ನಡೆದೇ ಇಲ್ದಿರ್ಬೋದು, ಬಟ್ ಅಲ್ಲಿ ರಾಜ್ ಕಾಲುವೆ ಮುಚ್ಚಿರೋದಂತೂ ಸತ್ಯ ಅಲ್ವಾ? ಸೊ ಇದಕ್ಕೆ ನೀವು ಆಕ್ಷನ್ ತಗೊಳ್ಳೋದು, ಏನ್ ಆಕ್ಷನ್ ತಗೊಳ್ತೀರಾ ಮುಂದಕ್ಕೆ? ಕೆರೆ ಮಣ್ಣನ್ನು ತಂದಿದ್ದಾರೆ, ಇದಕ್ಕೆ ಆಕ್ಷನ್ ತಗೊಳ್ಳೋದು ಒಂದ್ ಕಡೆ, ಸರ್ವೆ ಕಂದಾಯ ಇಲಾಖೆ ಬರುತ್ತೆ, ಅವರು ನಾವು ನೋಟಿಸ್ ರಿಪೋರ್ಟ್ ಮಾಡಿದೀವಿ, ಸರ್ವೇ ಬಂದು ಅಳದ್ಮೇಲೆ ಗೊತ್ತಾಗುತ್ತೆ ಮೇಡಮ್. ಅದು ಅಲ್ಲ ಸರ್, ನೀವೇನ್ ಸರ್, ನೀವ್ ಹಿಂಗ್ ಕೈ ಚೆಲ್ ಕುತ್ಕೊಂಡ್ಬಿಟ್ರೆ, ಒಬ್ರು ಇಂಜಿನಿಯರ್ ಇದ್ದೀರಾ, ಎಷ್ಟು ಪವರ್ ಇರುತ್ತೆ ನಿಮ್ ಹತ್ರ, ನೀವ್ ಹಿಂಗೆ ಪವರ್ ಲೆಸ್ ಆಗಿ ಮಾತಾಡ್ಬಿಟ್ರೆ ಹೆಂಗ್ ಸರ್? ಆ ಇಲಾಖೆ ಬರುತ್ತೆ, ಹೌದು ಒಂದ್ ಕಡೆ. ಇಲ್ಲ ಸರ್, ನೀವು ಅಲ್ಲ ಸರ್, ನೀವು ಇಂಜಿನಿಯರ್ ಗಳಿಂದ ಹಿಡಿದು ಅಲ್ಲಿನ ಪ್ರತಿಯೊಬ್ಬ ಅಧಿಕಾರಿಗಳು ಎಷ್ಟು ರಗಡ್ ಆಗಿ ವರ್ಕ್ ಮಾಡ್ತಿರೋ, ಅಲ್ಲಿನ ಡೆವಲಪ್ಮೆಂಟ್ ಗಳು ಅಷ್ಟೇ ರಗಡ್ ಆಗಿರುತ್ತೆ. ನಾವು ಅವ್ರಿಗ್ ಬರುತ್ತೆ, ಇವ್ರಿಗ್ ಬರುತ್ತೆ ಅಂತ ನಾವೇ ಕೈ ಚೆಲ್ ಬಿಟ್ರೆ ಅಧಿಕಾರಿಗಳು ಹೆಂಗೆ ಸರ್ ಜನಗಳ ಕತೆ? ದಯವಿಟ್ಟು. ಸೊ ನಾಳೆ 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 ಸರ್ವೇಯರ್ ಹೋಗ್ಬೋದಾ? ವಿಲೇಜ್ ಅಕೌಂಟೆಂಟ್ ಹೇಳಿದ್ರಂತೆ ನಾಳೆ ಸರ್ವೇಯರ್ ನ ಕರೆಸ್ತೀನಿ ಅಂತ. ಇಸ್ ಇಟ್ ಪಾಸಿಬಲ್ ಸರ್? ಕಡೆಯಿಂದನೋ ರೆವಿನ್ಯೂ ಕಡೆಯಿಂದನೋ ರಿಪೋರ್ಟ್ ಮಾಡ್ತಾ ಇದ್ದಾರೆ ಅವರು, ನಮ್ಮ ಕಡೆಯಿಂದ ನಾವು ಮಾಡ್ತಾ ಇದೀವಿ. ಓಕೆ, ಮಧ್ಯದಲ್ಲಿ ಈ ಮಧ್ಯದಲ್ಲಿ ಜಮೀನಿನ ಮಾಲೀಕನ ಜೊತೆ ಏನಾದ್ರು ಮಾತನಾಡಿದ್ರೆ ಸರ್, ಅವ್ರನ್ನ ಈ ತರದೆಲ್ಲ ಆರೋಪಗಳು ಬರ್ತಿದೆ, ಏನ್ ಮಾಡ್ತಿದ್ದೀರಾ ಅಂತ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ? ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ ಮೇಡಮ್, ಕಾಂಟ್ಯಾಕ್ಟ್ ಮಾಡಿಲ್ಲ. ಎನಿವೆ, ಸೊ ನೋಡೋಣ ಸರ್. ಸೊ ನೀವಂತೂ ರಿಪೋರ್ಟ್ ಕೊಡ್ತೀರಾ, ನಾಳೆಯಿಂದ ಸರ್ವೆ ಆಗುತ್ತೆ ಸರ್. ಆದಷ್ಟು ಬೇಗ ರೆಕ್ಟಿಫೈ ಮಾಡ್ತೀವಿ, ದಯವಿಟ್ಟು ದಯವಿಟ್ಟು. ಯಾಕಂದ್ರೆ ಜನ ಅಷ್ಟು ಆತಂಕ ಆಗೋಗಿದೆ ಜನಕ್ಕೆ, ನಾವಿಷ್ಟೆಲ್ಲ ಹೇಳ್ತಾ ಇದ್ರು ಮಾಡ್ತಾ ಇದ್ರು, ಅವ್ರು ಮಾಡೋ ಕೆಲಸ ಮಾಡ್ತಾನೆ ಇದ್ದಾರೆ, ಎಲ್ಲ ಗಮನಕ್ಕೆ ತಂದ್ರು ಕೂಡ ಅವ್ರಲ್ಲಿ ಕಾಲುವೆ ಮುಚ್ಚಾಕಿದ್ದಾರೆ ಅಂತಂದಾಗ ನಮ್ಗೆ ಎಲ್ಲಿ ನ್ಯಾಯ ಸಿಗುತ್ತೆ? ಸುತ್ತ ಮೂರ್ನಾಲ್ಕು ಹಳ್ಳಿಗೆ ಇದರಿಂದ ತೊಂದರೆ ಆಗುತ್ತೆ ಅನ್ನೋ ಆತಂಕದಲ್ಲಿದ್ದಾರೆ ಅಲ್ಲಿನ ಜನ. ಆದಷ್ಟು ಬೇಗ ಅವರು ರಿಪೋರ್ಟ್ ಕೊಟ್ಟ ತಕ್ಷಣ ನಾವು ರೆಕ್ಟಿಫೈ ಮಾಡ್ತೀವಿ. ಪ್ಲೀಸ್ ರೆಕ್ಟಿಫೈ ಮಾಡೋದ್ರ ಜೊತೆಗೆ ಅವ್ರಿಗೆ ಪ್ರಾಪರ್ ಆಕ್ಷನ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಅಮೋಕ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ಇದಿಷ್ಟು ಅಲ್ಲಿನ ಇಂಜಿನಿಯರ್ ಯಶವಂತ್ ಗೌಡ್ರ ಮಾತು. ಪಾಪ ಅವ್ರ ಮಾತಲ್ಲಿ ಎಷ್ಟು ಸಾಫ್ಟ್ನೆಸ್ ಇದೆ ಅಂತಂದ್ರೆ, ಇದನ್ನ ಆರ್ಐ ಬರ್ತದೆ, ಕಂದಾಯ ಇಲಾಖೆ ಅವ್ರು ಹ್ಯಾಂಡಲ್ ಮಾಡ್ತಾರೆ, ಏನಿದೆಲ್ಲ. ಹೌದು, ಕಂದಾಯ ಇಲಾಖೆ ಹ್ಯಾಂಡಲ್ ಮಾಡ್ತಾರೆ, ಕೆರೆ ನಿಮಗೆ ಸೇರುತ್ತಲ್ಲ ಸ್ವಾಮಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಹೋಗ್ಲಿ, ಅವ್ರದನ್ನ ಅವ್ರು ಮಾಡ್ತಾರೆ. ಪಾಪ ಇವ್ರು ಹೇಳೋ ಪ್ರಕಾರ ಇಲ್ಲ ಮೇಡಮ್, ನಾನು ಮಧ್ಯಾಹ್ನ ಹೋಗಿ ಬಂದಿದ್ದೀನಿ, ಈಗ ನಾನು ಕೂಡ ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಬಂದಿದ್ದೀನಿ ಮಧ್ಯಾಹ್ನದ ನಂತರದಲ್ಲಿ ಅನ್ನೋಂತಹ ಹೇಳಿಕೆಗಳನ್ನು ಹೇಳ್ತಿದ್ದಾರೆ. ಸೊ ಇವರು ಬರೀ ಹೇಳೋದನ್ನ ನಂಬೋದನ್ನ ಬಿಟ್ಟು ಅಲ್ಲಿ ಪ್ರಾಕ್ಟಿಕಲ್ ಏನಾಗಿದೆ ಅನ್ನೋದನ್ನ ಒಂಚೂರು ಅಧಿಕಾರಿಗಳು ಯೋಚನೆ ಮಾಡ್ತು ಅಂತಂದ್ರೆ ಡೆಫಿನೆಟ್ಲಿ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ.